ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು. ಏನು ವಿಷಯ? ನಾನು ಕೇಳೋ ಪ್ರಶ್ನೆಗೆ ನೀವು ಸರಿಯಾದ ಉತ್ತರ ಕೊಡಬೇಕು. ಸುಳ್ಳು ಹೇಳೋದ್ರಿಂದ ಮೇಲಿನ ಮೇಲೆ ಪ್ರಶ್ನೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಹೊರತು ಯಾವುದಕ್ಕೂ ಪರಿಹಾರ ಸಿಗಲ್ಲ. ಏನು ನೀನು ಏನೇನೋ ಹೇಳ್ತಾ ಇದೀಯಾ? ಗಂಡ ಹೆಂಡತಿ ಮಧ್ಯೆ ಮುಚ್ಚುಮರೆ ಇಲ್ಲದೆ ಇದ್ರೆ ಅದು ಒಳ್ಳೆ ದಾಂಪತ್ಯ ಅಂತ ಹೇಳ್ತಾರೆ. ಅಂತ ಒಂದು ಬದುಕನ್ನ ನಾವು ಬದುಕ್ತಾ ಇದೀವಿ. ಅಂತ ಒಂದು ಪ್ರಶ್ನೆ ನನ್ನನ್ನ ಕಾಡ್ತಾ ಇದೆ. ನಮ್ಮಿಬ್ಬರ ಮಧ್ಯೆ ಮಾತುಕತೆ ಇಲ್ಲದೆ ಇರೋದ್ರಿಂದ ನೀನು ಆ ರೀತಿ ತಿಳ್ಕೊಂಡ್ಯಾ? ಮಾತಾಡೋದು ಮಾತಾಡದೇ ಇರೋದು ದೊಡ್ಡ ವಿಷಯನೇ ಅಲ್ಲ. ಅದೆಲ್ಲ ಮೀರಿ ಒಬ್ಬರಿಗೊಬ್ಬರು ಎಷ್ಟು ಅರ್ಥ ಮಾಡ್ಕೊಂಡಿದೀವಿ ಅನ್ನೋದೇ ತುಂಬಾ ಮುಖ್ಯವಾದ್ದು. ನಾನು ಆ ರೀತಿ ಇಲ್ಲ ಅನ್ಕೊಂಡಿದ್ಯಾ? ಅದಕ್ಕೆ ನೀವೇ ಉತ್ತರ ಕೊಡಬೇಕು. ಯಾವುದಕ್ಕೆ? ಗುಡ್ ಮಾರ್ನಿಂಗ್ ಮೇಡಮ್. ನಮಸ್ತೆ ಲಾಯರ್ ಸರ್, ಎಲ್ಲಿದ್ದೀರಾ? ಮನೆಯಲ್ಲೇ ಇದ್ದೀನಿ. ಹೌದಾ? ನೀವು ಈಗಲೇ ಹೊರಟು ನಮ್ಮ ಮನೆಗೆ ಬರೋದಕ್ಕೆ ಸಾಧ್ಯನಾ? ಈಗಲೇನಾ? ಕೋರ್ಟಿಗೆ ಹೋಗಿ ಈವ್ನಿಂಗ್ ಬರ್ಬೋದಾ? ಇಲ್ಲ ಇಲ್ಲ ಲಾಯರ್ ಸರ್, ನೀವು ಈಗಲೇ ಬಂದ್ರೆ ನಮಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಏನ್ ಮೇಡಮ್, ಏನಾದರೂ ಪ್ರಾಬ್ಲಮಾ? ಹೌದು. ಏನ್ ಪ್ರಾಬ್ಲಮ್? ನೀವು ಮನೆಗೆ ಬನ್ನಿ, ಇಲ್ಲೇ ಮಾತಾಡೋಣ ಪ್ಲೀಸ್. ಓಕೆ ಮೇಡಮ್, ಬರ್ತೀನಿ. ಥ್ಯಾಂಕ್ ಯು ಲಾಯರ್ ಸರ್, ಬನ್ನಿ. ಮಿನಿಸ್ಟರ್ ಅರ್ಜೆಂಟ್ ಆಗಿ ಬಾ ಅಂತ ಹೇಳಿದರೆ ನಾನು ಈವ್ನಿಂಗ್ ಬಂದಿನ ಅಂತ ಮಾತಾಡ್ತೀನಿ. ಅದಲ್ಲ ರೀ, ನಾನು ನಿಮ್ಮ ಹತ್ರ ಮತ್ತೆ ಈವ್ನಿಂಗ್ ಬಂದು ಮಾತಾಡ್ತೀನಿ ಅಂತ ಹೇಳಿದ್ನಲ್ಲ. ಏನಕ್ಕ ಆ ಲಾಯರ್ ಬರ್ತೀನಿ ಅಂತ ಹೇಳಿದ್ರಲ್ಲ, ಬರ್ತಾರಾ ಇಲ್ವಾ? ಬರ್ತಾರೆ, ಖಂಡಿತ ಬರ್ತಾರೆ. ಲಾಯರ್ ಸರ್ ಬಂದ್ಬಿಟ್ರು ಮೇಡಮ್. ನೋಡಿದ್ಯಾ? ಬಂದ್ರು ನೋಡಿ. ಬನ್ನಿ ಲಾಯರ್ ಸರ್. ನಮಸ್ತೆ. ನಮಸ್ತೆ ಮೇಡಮ್. ನನ್ನ ತಮ್ಮ ಬಂದಿದ್ದಾನೆ ಅಂತ ನಾನು ನಿಮ್ಗೆ ಹೇಳಿದ್ನಲ್ಲ, ಅದು ಇವನು. ನೈಸ್ ಟು ಮೀಟ್ ಯು. ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ಥ್ಯಾಂಕ್ ಯು. ನಮ್ಮ ಅಕ್ಕ ನಿಮ್ಮ ಬಗ್ಗೆ ತುಂಬಾ ಹೇಳಿದ್ದಾರೆ, ನಿಮ್ಮ ನೋಡಿ ತುಂಬಾ ಸಂತೋಷ ಆಯ್ತು. ಏನ್ ಪ್ರಾಬ್ಲಮ್ ಮೇಡಮ್? ಎಲ್ಲ ಮಾಮೂಲಾದ ಪ್ರಶ್ನೆನೆ. ನನ್ನ ಎದುರು ಪಾರ್ಟಿಯವರು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗದೆ ನನ್ನ ಮೇಲೆ ಕೇಸ್ ಹಾಕಿದ್ದಾರೆ. ಎಲ್ಲ ಪೇಪರ್ಸ್ ಈ ಫೈಲಲ್ಲಿದೆ ನೋಡಿ. ತಗೊಳ್ಳಿ. ಈ ಪ್ರಾಬ್ಲಮ್ನ ನೀವೇ ಸ್ವಲ್ಪ ಸಾಲ್ವ್ ಅವರು ಕೇಳ್ತಿದಾರಲ್ಲ ಹೇಳು. ಇವಳ ಬಾಯ್ ಬಿಟ್ಟು ಹೇಳಕ್ ಹೆದರ್ತಿದ್ದಾಳೆ, ಬಾರೋ ತೇಜೋ. ತೇಜೋ, ಏನಾಯ್ತು ಅಂತ ಗೊತ್ತಾಗ್ತಿಲ್ವೇ ತೇಜ? ತೇಜ ತೇಜು ತೇಜ ನೋಡಮ್ಮ, ತೇಜ ಅಕ್ಕ ಬಾಯಲ್ಲಿ ನೋಡ ಬರ್ತಾ ಇದೆ, ವಿಷ ಕುಡಿದಿದ್ದಾಳಕ್ಕ. ಬೇಗ ಹಾಸ್ಪಿಟಲ್ ಬೇಡ, ಹಾಸ್ಪಿಟಲ್ಗೆಲ್ಲ ಕರ್ಕೊಂಡು ಹೋಗೋದು ಬೇಡ. ಹಾಸ್ಪಿಟಲ್ ಕರ್ಕೊಂಡು ಹೋದ್ರೆ ಪ್ರೆಸ್ ಮೀಡಿಯಾಗೆಲ್ಲ ನ್ಯೂಸ್ ಆಗ್ಬಿಡುತ್ತೆ. ಮೇಡಮ್ ಮೇಡಮ್, ಡೋಂಟ್ ವರಿ, ನನ್ನ ತಮ್ಮನಿಟ್ಟಿಗೆ ಫೋನ್ ಮಾಡಿ ಬರಕ್ಕೆ ಹೇಳ್ತೀನಿ. ಶಿ ಇಸ್ ದಿ ಡಾಕ್ಟರ್, ಪ್ಲೀಸ್ ಸರ್ ಬೇಗ ಫೋನ್ ಮಾಡಿ ಬರಕ್ಕೆ. ಫೋನ್ ಮಾಡಿ ಸರ್. ತೇಜ ತೇಜು ತೇಜ ತೇಜು ತೇಜ ಇಲ್ಲಿ ನೋಡಮ್ಮ, ತೇಜು ತೇಜು ಇಲ್ಲಿ ನೋಡಮ್ಮ, ತೇಜ ನೋಡಮ್ಮ. ಸಂತೋಷಕ್ಕೆ ಹಾಡು ಸಂತೋಷ. ಈಗ ಯಾಕೆ ಬಂದಿದ್ದೇನಂತ ನಿಮಗೆ ಗೊತ್ತಾ? ಚಿನ್ನದ ಕಾಲ್ ಚೈನು ಬೆಲೆ ಎಷ್ಟು ಅಂತ ಅನ್ಕೋತಿದ್ದೀರಾ? 30 ರೂಪಾಯಿ. ಇಲ್ಲಿ
ಮಾಡ್ತಿದ್ವಿ, ಇದು ಮನಸ್ಸಿಂದ ಬರ್ತಿರೋ ನಗು ಅಂತ ಅನ್ನಿಸ್ತಿಲ್ವಿ? ಏನಮ್ಮ ಮುಖ ಒಂಥರ ಬಾಡ್ ಹೋಗಿದೆ? ಏನಿಲ್ಲ ಪೊನ್ನಮ್ಮ, ನಿಮ್ ಮುಖದ ಬಗ್ಗೆ ನನಗೆ ಗೊತ್ತಿಲ್ವಾ? ಮಲ್ಗೆ ಹೂ ತರ ಅರಳ್ಕೊಂಡಿರುತ್ತೆ, ಅದೇನು ಅಂತ ನನ್ನ ಹತ್ರ ಹೇಳ್ಬಾರ್ದ? ಲೈಟ್ ಆಗಿ ತಲೆನೋವ್ತಾ ಇದೆ ಅಮ್ಮ. ಯಾವಾಗ್ಲೂ ಬರ್ತಲ್ಲ ಆ ತಲೆನೋವು, ಏನಾದ್ರು ಬಂತ ಯಾರ ಹತ್ರ ಆದ್ರೂ ಹೇಳ್ತೀನಿ ಅಂದ್ರೆ ನೀವು ಬೇಡ ಅಂತಿದ್ದೀರಾ? ಇಲ್ಲ ಪೊನ್ನಮ್ಮ, ಲೈಟ್ ಆಗಿ ತಲೆ ನೋವ್ತಾ ಇದೆ ಅಷ್ಟೇ. ಸರಿ, ನೀನ್ ಯಾಕೆ ಬಂದೆ? ಅದು ಮನೆಗೆ ಚಿನ್ನದ ಅಂಗಡಿಯವ್ರು ಬಂದಿದ್ದಾರೆ, ಅದಕ್ಕೆ ನಿಮ್ಮನ್ ಕೂಗೋಣ ಅಂತ ಬಂದೆ. ನೀವು ತಲೆನೋವು ಅಂತ ಹೇಳ್ತಿದ್ದೀರಾ? ಒಂದ್ ಕೆಲ್ಸ ಮಾಡಿ, ಕಮಲನ್ ಕರ್ಕೊಂಡು ಕೆಳಗಡೆ ಹೋಗು, ನಾನ್ ಹಳೆ ಒಡವೆ ಎಲ್ಲ ತರ್ತೇನೆ. ಅಮ್ಮ ನೀ ಹೋಗು, ಗೆಜ್ಜೆ ಚೆನ್ನಾಗಿದೆ. ಅದು ಚಿನ್ನ ಚೈನ್ ಅಂತ ತಗೊಳ್ಳೋಣ ಅನ್ಕೊಂಡಿದೀನಿ, ಬೆಲೆ 60 ರೂಪಾಯಿ, ನೀವು ಕೊಟ್ರೆ ತಗೊಂಡ್ಬಿಡ್ತೀನಿ. ಆಯ್ತು. ಕೊಡಿ ಬಾಬಾ. ಬಾ ಒಳಗ್ ಬಾ. ತೇಜು ಡಾಕ್ಟರ್, ನನ್ ತೇಜು ಪ್ಲೀಸ್, ಅವಳನ್ನ ಹೇಗಾದ್ರೂ ಕಾಪಾಡಿ. ಏನ್ ಪಾಯ್ಸನ್ ಕುಡಿದಿದ್ದಾರೆ ಇವರು? ಅದೇನು ಅಂತ ಗೊತ್ತಿಲ್ಲ, ತೇಜ ಪಕ್ಕದಲ್ಲಿ ಬಾಟ್ಲ್ ಇತ್ತು. ನೀವೆಲ್ಲ ಸ್ವಲ್ಪ ಹೊರಗಿರಿ, ನಾನ್ ನೋಡ್ತೀನಿ. ಇಲ್ಲ ಇಲ್ಲ, ನನ್ನ ಮಗನ್ ಬಿಟ್ಟು ನಾನು ಹೊರಗಡೆ ಬರೋಲ್ಲ. ಅಕ್ಕ ಮೇಡಮ್, ಏನೂ ಆಗಲ್ಲ, ನಾನು ಏನು ಅಂತ ನೋಡ್ತೀನಿ, ಪ್ಲೀಸ್ ಮೇಡಮ್. ಇಲ್ಲ ಇಲ್ಲ ಇಲ್ಲ, ನನ್ನ ತೇಜನ್ ಬಿಟ್ಟು ನಾನು ಎಲ್ಲೂ ಬರೋಲ್ಲ. ಮೇಡಮ್ ಪ್ಲೀಸ್, ನನ್ನ ಮಾತು ಕೇಳಿ, ಶಿ ವಿಲ್ ಟೇಕ್ ಕೇರ್, ಬನ್ನಿ. ನೀವು ಬನ್ನಿ ಬಾರಕ, ಬನ್ನಿ ಪ್ಲೀಸ್ ಬಾಕ. ನನ್ನ ತೇಜು, ನಿಮ್ಮ ಮಗಳಿಗೆ ಏನೂ ಆಗಲ್ಲ, ನಾವು ಹೊರಗಡೆ ವೇಟ್ ಮಾಡೋಣ, ಬನ್ನಿ. ಮೇಡಮ್ ತೇಜು ಬಾಕ ಬಾಕ, ಏನು ಆಗಲ್ಲ ಬಾಕ. ನೀವು ನೋಡಿ ಡಾಕ್ಟರ್, ನಡಿ ಅಕ್ಕ ನಡಿ. ಅಕ್ಕ ಸ್ವಲ್ಪ ನೆಮ್ಮದಿ ಕೂತ್ಕೊಳಕ್ಕ. ನಮಸ್ಕಾರ ಮೇಡಮ್. ನಮಸ್ಕಾರ, ಕೂತ್ಕೊಳ್ಳಿ. ಇದರಲ್ಲಿ ನಮ್ ಕುಟುಂಬದ ಪರಂಪರೆಯಿಂದ ಬಂದ ಒಡವೆ ಇದೆ, ಇದೆಲ್ಲ ಹಳೆ ಮಾಡೆಲ್, ಇದನ್ನ ಹೊಸದಾಗಿ ಚೇಂಜ್ ಮಾಡ್ಬೇಕು. ಮಾಡೋಣ ಮೇಡಮ್. ನೀವೇನಾದ್ರೂ ಡಿಸೈನ್ ಕ್ಯಾಟಲಾಗ್ ತಂದಿದ್ದೀರಾ? ತಂದಿದ್ದೀನಿ ಮೇಡಮ್, ತೋರಿಸ್ತೀನಿ. ಕಮಲ ಬಾ ಕೂತ್ಕೋ. ಸರಿ ಇರಿ ಅಕ್ಕ. ಹಾ ಇದನ್ ನೋಡಿ. ಅಯ್ಯೋ ಅದೇನಮ್ಮ, ಜೇನ್ ಗೂಡ್ ತರ ಎಷ್ಟು ಚೆನ್ನಾಗಿದೆ ಅಲ್ವಮ್ಮ. ಅಯ್ಯೋ ಇದು ನಾನು ಹಾಕೊಂಡ್ರೆ ಚೆನ್ನಾಗಿರುತ್ತೆ ಪುಟ್ಟ. ಈ ಡಿಸೈನ್ ಚೆನ್ನಾಗಿದೆ ಮೇಡಮ್, ಇದನ್ ನೋಡಿ. ಏನಮ್ಮ ಸುಮ್ನೆ ನೋಡ್ತಾನೆ ಇದೆಯಲ್ಲ, ಡಿಸೈನ್ ಯಾವ್ದು ಇಷ್ಟ ಅಂತ ಹೇಳು. ನನಗ್ ಗೊತ್ತಾಗಲ್ಲ, ಅದಕ್ಕೆ ನಿಮಗೆ ಯಾವ್ದು ಇಷ್ಟ ಆಗುತ್ತೋ ನೀವೇ ಸೆಲೆಕ್ಟ್ ಮಾಡಿ. ಅಯ್ಯೋ ರಾಮ, ಏನಮ್ಮ ನನ್ನ ಜೀವನದಲ್ಲಿ ಈ ತರ ಒಬ್ಬ ಅತ್ತಿಗೆನು ನೋಡಿಲ್ಲ, ಈ ತರ ಒಬ್ಬ ನಾದಿ ಕೂಡ ನೋಡಿಲ್ಲ. ನನ್ ಕಣ್ಣೇ ಬಿದ್ದ್ ಬಿಡುತ್ತೇನೋ, ಇಬ್ರಿಗೂ ಇವತ್ತು ದೃಷ್ಟಿ ತೆಗ್ದಾಕ್ಬಿಡ್ತೀನಿ.